ಸ್ವಾಗತ ಸ್ಪೈಸ್ ಬಾಕ್ಸ್ಗೆ ಫ್ರೆಂಡ್ಸ್. ಇವತ್ತಿನ ನಮ್ಮ ಡಿಶ್ ಮಸಾಲಾ ಗಾರ್ಲಿಕ್ ಪರಾಠ. ನಿಮಗೆ ಬೇಕಾಗುವ ಪದಾರ್ಥಗಳು: ದಿನನಿತ್ಯ ಅಡುಗೆಯ ಗೋಧಿ ಹಿಟ್ಟು, ಅರಸಿನ, ಗರಂ ಮಸಾಲ, ಮೆಣಸಿನ ಪುಡಿ, ಉಪ್ಪು, 2 ಸ್ಪೂನ್ ಎಣ್ಣೆ, ಓಮ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 ರಿಂದ 1.5 ಕಪ್ ಹಿಟ್ಟು ತಗೊಳ್ಳಿ. ಅರಸಿನ ಹಾಕಿ 1/4 ಚಮಚ, ಉಪ್ಪು 1 ಸ್ಪೂನ್, ಮೆಣಸಿನ ಪುಡಿ 1 ಸ್ಪೂನ್, ಗರಂ ಮಸಾಲೆ 1/2 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನ್, ಸ್ವಲ್ಪ ಓಮ. ಓಮ ಅಥವಾ ಜೀರಿಗೆ ಹಾಕುವಾಗ ಯಾವಾಗಲೂ ಬೊಗಸೆಯಲ್ಲಿ ಒಮ್ಮೆ ಅಮುಕಿ ಹಾಕಿ ಹೆಚ್ಚಿನ ರುಚಿಗಾಗಿ. ಈಗ ಎಣ್ಣೆ ಹಾಕ್ತೀನಿ 1/2 ಚಮಚ. ಪಾಲಕ್ ಪರಾಟ, ಮೆಂತೆ ಸೊಪ್ಪಿನ ಪರಾಟ ಅಥವಾ ಯಾವುದೇ ಹಸಿರು ತರಕಾರಿ ಹಾಕುವ ಪರಾಟದಲ್ಲಿ ಯಾವಾಗಲೂ ಎಣ್ಣೆ ಹಾಕಿದ ನಂತರವೇ ಅವನ್ನ ಹಾಕ್ಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀವಿ. ಮಸಾಲೆ ಚೆನ್ನಾಗಿ ಸೇರ್ಕೊಂಡಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. 1/2 ಚಮಚ ಅಥವಾ ಇನ್ನೂ ಹೆಚ್ಚಿಗೆ ಹಿಟ್ಟು ನಾದೋಣ. ಹಿಟ್ಟು ಗಟ್ಟಿಯಾಗಿರಬೇಕು, ತುಂಬಾ ಮೆತ್ತಗಾಗದಂತೆ ನೋಡ್ಕೊಳ್ಳಿ. ಈಗ ಹಿಟ್ಟು ತಯಾರು, ಅದನ್ನು ಲಟ್ಟಿಸೋಣ. ಪರಾಟವನ್ನು ತವೆ ಮೇಲೆ ಹಾಕ್ತಿದ್ದೀನಿ. ಒಂದು ಬದಿ ಬೆಂದಿದೆ. ಪರಾಟ ಬೇಯಿಸಲು ಅತ್ಯುತ್ತಮ ವಿಧಾನ: ಒಂದು ಬದಿಯನ್ನು ಕಡಿಮೆ ಕಾಯಿಸಬೇಕು, ಎರಡನೇ ಬದಿಯನ್ನು ಚೆನ್ನಾಗಿ ಕಾಯಿಸಬೇಕು. ಆಗ ಪುನಃ ತಿರುವಿ ಹಾಕಿ ಮೊದಲ ಬದಿಗೆ ಎಣ್ಣೆ ಸವರಿದಾಗ ಅದು ಚೆನ್ನಾಗಿ ಬೆಂದಿರುತ್ತೆ. ಇದನ್ನೇ ಮಾಡಬೇಕು ಮೇತಿ ತೇಪ್ಲಾಗಳಿಗೆ ಮತ್ತು ವೀಟ್ ಬಾಜ್ರ ಢೇಬ್ರಾಗಳಿಗೆ ಮತ್ತು ಇಂತಹ ರೋಟಿಗಳಿಗೆ. ಈಗ ಎಣ್ಣೆ ಹಾಕ್ತೀನಿ. ಈಗ ತಿರುವಿ ಹಾಕೋಣ. ಈಗ ಸರ್ವ್ ಮಾಡೋಣ. ಈಗ ಹೀಗೆ ಕಟ್ ಮಾಡಿ ಅದನ್ನು ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿದೆ ನೋಡಿ ಬಿಸಿ ಬಿಸಿ ಗಾರ್ಲಿಕ್ ಪರಾಟಾ.